Hey guys, welcome back to my channel, Joe Diaries. ಸೊ ಗೈಸ್, ನಾವು ನಮ್ಮ ಎಂಗೇಡಿ ವಿಸಿಟ್ನ ಮುಗಿಸ್ಕೊಂಡು ಇವಾಗ ಸ್ಟ್ಯಾಲಾಕ್ಟೈಟ್ ಕೇವಿಗೆ ಬಂದ್ವಿ. ಇದನ್ನು ನೇಚರ್ ರಿಸರ್ವ್ ಮಾಡಲಾಗಿದೆ. ಇದನ್ನು ಸೊರೆಕ್ ಕೇವ್ ಅಂತಲೂ ಕರೀತಾರೆ. ಆ್ಯಕ್ಚುಲಿ ನಾನಿಲ್ಲಿ ಇದು ಎರಡನೇ ಸರ್ತಿ ಬರ್ತಾ ಇರೋದು. ಆ್ಯಂಡ್ ಇಲ್ಲಿ ಇವರು ಕೆಲವು ನಿಯಮಗಳನ್ನು ಹಾಕಿದ್ದಾರೆ. ಸೊ ಇಲ್ಲಿ ಸಿಗರೇಟ್ಸ್ ಸೇದೋಂಗಿಲ್ಲ, ಅಂದರೆ ಬೆಂಕಿದ ಐಟಮ್ಸ್ ಎಲ್ಲ ಯೂಸ್ ಮಾಡೋಂಗಿಲ್ಲ, ಇಲ್ಲಿರೋ ಹೂಗಳನ್ನು ಕೀಳೋಂಗಿಲ್ಲ, ಸಣ್ಣ ಮಕ್ಕಳನ್ನು ಕೊಂಡೋಗಂಗಿಲ್ಲ, ಆ್ಯಂಡ್ ನಾಯಿಗಳು ಕೂಡ ಇದರ ಒಳಗಡೆ ಎಂಟ್ರಿ ಇಲ್ಲ. ಸೊ ಗೈಸ್, ನಾವು ಫೈನಲಿ, ನಾನಂತೂ ಈ ಪ್ಲೇಸ್ಗೆ ಹೋಗೋದಕ್ಕೆ ತುಂಬ ವರ್ಷದಿಂದ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ನಾನು ನೋಡಿದ್ದೆ, ಬಟ್ ನಿಮಗೂ ಈ ಪ್ಲೇಸನ್ನು ತೋರಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಕೊನೆಗೂ ಸುನಿಲ್ ನಕ್ರೆ ಅವರ ಪಿಕ್ನಿಕ್ಕಲ್ಲಿ ನನ್ನ ಈ ಕನಸು ನನಸಾಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಪ್ಲೇಸನ್ನು ನೀವು ಎಲ್ಲೂ ನೋಡಿರ್ಲಿಕ್ಕಿಲ್ಲ. ಸೊ ಇದನ್ನು ನಾನು ಎರಡನೇ ಸಲ ನೋಡ್ತಾ ಇರೋದು. ಸೊ ಬನ್ನಿ, ನೀವು ಕೂಡ ನನ್ನ ಜೊತೆ ಈ ಪ್ಲೇಸನ್ನು ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೂ ಮೊದಲನೇ ಬಾರಿಗೆ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಿರೋರು, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ನಾವು ಈ ಕೇವ್ನ ಒಳಗಡೆ ಎಂಟ್ರಿ ಆದಂಗೆ ನಮಗೆ ಈ ಕೇವ್ನ ಇತಿಹಾಸನ ತಿಳಿಸ್ಕೊಡ್ತಾರೆ, ಅಂದರೆ ಹಿಸ್ಟ್ರಿನ ನಮಗೆ ತಿಳಿಸ್ಕೊಡ್ತಾರೆ. ಆ್ಯಂಡ್ ನಾವು ಈ ಕೇವ್ ಎಷ್ಟು ಚೆನ್ನಾಗಿದೆಯೋ, ಸೊ ಅದನ್ನು ನಾವು ನೋಡಬೇಕಾದ್ರೆ ಎಷ್ಟು ನಾಜೂಕಾಗಿದೆ ಆ್ಯಂಡ್ ನಾವು ಎಷ್ಟು ನಿಯಮಗಳನ್ನು ಒಳಗಡೆ ಪಾಲಿಸಬೇಕು ಅಂತ ಹೇಳ್ಕೊಡ್ತಾರೆ. ಅಂತಂದರೆ ಇವಾಗ ಈ ಕೇವ್ ಒಳಗಡೆ ನಾವು ಫೋಟೋ ತೆಗಿಬೋದು, ವಿಡಿಯೋನೂ ತೆಗಿಬೋದು, ಆದರೆ ನಾವು ಫ್ಲ್ಯಾಶ್ ಲೈಟ್ನ ಉಪಯೋಗಿಸೋಂಗಿಲ್ಲ. ಯಾಕೆಂದರೆ ಇದು ಒಂದು ಪರಿಸರ ನಿರ್ಮಿತವಾಗಿರೋ ಕೇವ್ ಆಗಿದೆ. ಈ ಥರ ಒಂದೊಂದು ಈ ಥರ ಬಿಂದು ಬರಬೇಕಾದ್ರೂ ಎಷ್ಟೋ ವರ್ಷಗಳು ಹಿಡಿಯುತ್ತೆ. ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ಲಾಗಿರಬೇಕು ಅಂತ ನಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಸೊ ಗೈಸ್, ಇದರ ಚಂದನ ನಾವು ಅನುಭವಿಸಬಹುದೇ ವಿನಃ ಇದನ್ನು ನಾವು ಮುಟ್ಟೋ ಹಾಗಿಲ್ಲ. ಸೊ ಗೈಸ್, ಬನ್ನಿ ಹಾಗಾದರೆ ಈ ಸುಂದರವಾಗಿರೋ ಕೇವ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಬನ್ನಿ ನಾವು ಈ ಸುಂದರವಾದ ಕೇವ್ ಒಳಗಡೆ ಹೋಗೋಣ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟೊಂದು ಚೆನ್ನಾಗಿದೆ ಈ ಕೇವ್ ಅಂತ. ಸೊ ಗೈಸ್, ಈ ಕೇವ್ ಬಂದುಬಿಟ್ಟು 1968 ಒಂದು ಎಕ್ಸ್ಪ್ಲೋಷರ್ ಆಗಿತ್ತು. ಸೊ ಈ ಎಕ್ಸ್ಪ್ಲೋಷರಲ್ಲಿ ಒಬ್ಬ ಇಸ್ರಾಯೇಲಿ ಸೈನಿಕ ಮರಣ ಕೂಡ ಹೊಂದಿದ್ದ. ಸೊ ಹಾಗೆ ಇವರು ಇದನ್ನು ಪತ್ತೆ ಹಚ್ಚಿದರು. ಸೊ ಇದನ್ನು ಇವರು ಆ ಟೈಮಲ್ಲಿ ಔಶಲೋಮ್ ಕೇವ್ ಅಂತ ಇದನ್ನು ಕರೆದ್ರು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸೊರೆಕ್ ಕೇವ್ ಆ್ಯಂಡ್ ಸ್ಟಾಲಕ್ಟೈಟ್ಸ್ ಕೇವ್ ಅಂತಲೂ ಇದನ್ನು ಕರೀತಾರೆ. ಈ ಕೇವ್ ಇಸ್ರೇಲ್ನ ಜೆರುಸಲೇಮ್ನ ಬೆಸ್ಟೆಮಿಷ್ನ ಹತ್ರ ಇರೋ ಒಂದು ಪ್ರದೇಶದಲ್ಲಿದೆ. ಆ್ಯಂಡ್ ಇದನ್ನು ಲೈಮ್ ಸ್ಟೋನ್ಸ್ ಅಂತಲೂ ಕರೀತಾರೆ. CaCO3 ಅಂದರೆ ಇದು ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಈ ಥರ ಫಾರ್ಮೇಷನ್ ಆಗೋದಂತೆ.
ಸೊ ಇದು ಸುಮಾರು 5 ಮಿಲಿಯನ್ ವರ್ಷಗಳಿಗಿಂತನೂ ಪುರಾತನವಾಗಿರೋದಂತೆ ಫ್ರೆಂಡ್ಸ್. ನೋಡಿ, ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದಿದ್ದು, ನೀವು ಯಾವತ್ತಾದರೂ ಒಮ್ಮೆ ಇಸ್ರೇಲಿಗೆ ಬಂದರೆ ಈ ಪ್ಲೇಸನ್ನು ಮರೆಯದೆ ಒಂದ್ಸರ್ತಿ ವಿಸಿಟ್ ಮಾಡಿ. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಪ್ರಪಂಚದಲ್ಲಿ ನಿಮ್ಗೆ ಎಲ್ಲೋದರೂ ಈ ಥರ ಪ್ಲೇಸ್ ಅಂತೂ ನೋಡೋದಕ್ಕೆ ಸಿಗೋದಿಲ್ಲ. ಆ್ಯಂಡ್ ನನ್ನ ಕ್ಯಾಮರಾ ಇದಕ್ಕೆ ಜಾಸ್ತಿಯಾಗಿ ಜಸ್ಟಿಸ್ ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್, ಈ ಕೇವ್ನ ಇವರು 1968 ಪತ್ತೆ ಹಚ್ಚಿದ್ರಾದರೂ ಇದನ್ನು ಈ ನಮ್ಮ ಇಸ್ರೇಲಿಗರು ತುಂಬ ವರ್ಷಗಳ ಕಾಲ ಜನರಿಂದ ಬಚ್ಚಿಟ್ರು. ಕಾರಣ ಏನಂತಂದರೆ, ಇದು ಪರಿಸರದ ನಿಧಿ ಆಗಿತ್ತು. ಅಂದರೆ ಇದು ಪರಿಸರ ನಿರ್ಮಿತ ಆಗಿರೋದ್ರಿಂದ ಜನರು ಇದನ್ನು ಡ್ಯಾಮೇಜ್ ಮಾಡ್ತಾರೆ ಅಂತನ್ನೊಂದು ಭಯ ಇವ್ರ ಹತ್ರ ಇತ್ತು. ಆ ಕಾರಣಕ್ಕೆ ಇದನ್ನು ಇವರು ಬಚ್ಚಿಟ್ಟಿದ್ರು ಅಂತಲೇ ಹೇಳ್ಬೋದು. ಸೊ ಇದನ್ನು ಇವರು ವಿಸಿಟರಿಗೋಸ್ಕರ ಓಪನ್ ಮಾಡಿರೋದು 1975 ಅಂದರೆ 1975 ಇದನ್ನು ಜನಗಳಿಗೆ ನೋಡಲು ಅನುವು ಮಾಡಿಕೊಟ್ರು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈಟಿಂಗ್ಸ್. ಸೊ ಈ ಲೈಟಿಂಗ್ಸ್ನ ಇವರು 2012 ಇದಕ್ಕೆ ಅಳವಡಿಸ್ಕೊಂಡ್ರು. ಯಾಕಂತಂದರೆ ಈ ನಮ್ಮೂರಲ್ಲಿ ಅಂತಾರಲ್ಲ, ಈ ಪಾಮಜ್ಜಿ ಆ್ಯಂಡ್ ಇದು ಕಳೆ ಬೆಳೆಯೋದು, ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಯುತ್ತದಲ್ವಾ, ಅದಕ್ಕೋಸ್ಕರ ಅದರಿಂದ ಈ ನಮ್ಮ ಪರಿಸರ ನಿರ್ಮಿತವಾಗಿರೋ ಕೇವ್ನ ರಕ್ಷಿಸೋಗೋಸ್ಕರ ಅವರು ಈ ಹೊಸ ರೀತಿಯ ಲೈಟಿಂಗ್ಸ್ನ ಇಲ್ಲಿಗೆ ಅಳವಡಿಸ್ಕೊಂಡ್ರು. ಸೊ ಅದರಿಂದ ನೀವು ನೋಡ್ಬೋದು ಈ ಕೇವ್ ತುಂಬಾ ನೀಟಾಗಿದೆ. ಯಾವುದೇ ಥರದ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಕಳೆ ಆಗಿರ್ಬೋದು, ಈ ಪ್ಯಾಮಜಿ ಥರ ಅಂದ್ಕೊಳ್ಳೋದು. ಯಾಕಂದರೆ ಈ ಕೇವ್ ಒಳಗಡೆ ತುಂಬ ನೀರು ಥರ ನಮಗೆ ಕಾಣಿಸುತ್ತೆ. ಒಳಗಡೆ ಹೋದರೆ ಫುಲ್ಲು ನೀರು ಥರನೇ ನಮ್ಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ನೀಟಾಗಿದೆ ಫ್ರೆಂಡ್ಸ್ ಇದು. ಆ್ಯಂಡ್ ಫ್ರೆಂಡ್ಸ್, ಈ ಕೇವ್ ಬಂದುಬಿಟ್ಟು 83 ಲಾಂಗ್ ಇದೆ, 60 ವೈಡ್ ಆ್ಯಂಡ್ 15 ಹೈಟ್ ಇದೆ. ಸೊ ಇದರಲ್ಲಿ ಕೆಲವು ಕೇವ್ಗಳು 4 ಉದ್ದ ಇದೆ. ಇನ್ನು ಕೆಲವು ಕೇವ್ಗಳು ಸುಮಾರು 3 ಮಿಲಿಯನ್ ವರ್ಷಗಿಂತನೂ ಹಳೆಯದು. ವಾವ್, ಏನು ಆಶ್ಚರ್ಯ ಅಲ್ವಾ? ಅದಕ್ಕೆ ಅಂದಿದ್ದು ನಾನು, ನೀವು ಯಾವತ್ತಾದರೂ ಇಸ್ರೇಲಿಗೆ ಭೇಟಿ ಕೊಟ್ಟರೆ ದಯವಿಟ್ಟು ಈ ಪ್ಲೇಸನ್ನು ವಿಸಿಟ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಈ ಥರ ಪ್ಲೇಸನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಇನ್ನೊಂದು ಸರ್ತಿನೂ ನಿಮ್ಗೆ ಹೇಳ್ತೀನಿ, ನನ್ನ ಕ್ಯಾಮರಾ ಈ ನಮ್ಮ ಸೊರೆಕ್ ಕೇವ್ಗೆ ಜಸ್ಟಿಸ್ನ ಕೊಡ್ತಾ ಇಲ್ಲ ಅಂತಲೂ ನಾನು ಹೇಳ್ತೀನಿ. ಸೊ ಗೈಸ್, ನೀವಿಲ್ಲಿ ಒಂದು ಮನುಷ್ಯನ ರೀತಿ ಆಕೃತಿ ನೋಡ್ತಾ ಇದ್ದೀರಾ. ನಿಮ್ಗೆ ಅನಿಸಿರ್ಬೋದು ಇದನ್ನು ಕೆತ್ತನೆ ಮಾಡಲಾಗಿದೆ ಅಂತ. ಇಲ್ಲ ಗೈಸ್, ಇದು ಕೂಡ ಒಂದು ಪರಿಸರ ನಿರ್ಮಿತವಾಗಿರುವಂಥ ಒಂದು ಆಕೃತಿಯಾಗಿದೆ. ಸೊ ನನಗಂತೂ ತುಂಬಾ ಖುಷಿಯಾಯಿತು ಈ ಪ್ಲೇಸಿಗೆ ಬಂದುಬಿಟ್ಟು. ಆ್ಯಂಡ್ ನನ್ನ ಕನಸು ಕೂಡ ನನಸಾಯಿತು. ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿನಲ್ಲಿ 1.1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನಿಮಗೆಲ್ರಿಗೂ ತುಂಬಾ ಥ್ಯಾಂಕ್ ಯು. ಸೊ ನಿಮಗೋಸ್ಕರ ಈ ವಿಶೇಷವಾಗಿರೋ ವೀಡಿಯೋನ ತೊಗೊಂಬಂದಿದ್ದೀನಿ. ಸೊ ಗೈಸ್, ನನಗನ್ಸುತ್ತೆ ನಿಮಗೆ ಈ ವೀಡಿಯೋನ ನೀವು ನಿಮ್ಮ ಲೈಫ್ ಟೈಮಲ್ಲಿ ನೀವು ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ನೀವು ಈ ಥರ ವೀಡಿಯೋನ ನೋಡಿರ್ಲಿಕ್ಕಿಲ್ಲ ಅಂತ. ಸೊ ನನ್ನ ಜೊತೆ ಬಂದಿರೋರು ತುಂಬ ಜನ ನನಗೇನಂದರು ಅಂತಂದರೆ, ನಮ್ಮ ಈ ಡೆಡ್ ಸೀ ಪಿಕ್ನಿಕ್ ಅಂತೂ ತುಂಬಾ ಸಾರ್ಥಕ ಆಯಿತು ಈ ಪ್ಲೇಸ್ನ ನೋಡಿಬಿಟ್ಟು ಅಂತ. ಯಾಕಂತಂದರೆ ನಾವು ತುಂಬ ಪ್ಲೇಸನ್ನು ನೋಡ್ತೀವಿ ಗೈಸ್, ನಿಮಗೇನೆ ಗೊತ್ತು, ನಾವು ಬೀಚ್ ನೋಡ್ತೀವಿ ಆ್ಯಂಡ್ ಓವರ್ ನೈಟ್ ಪಿಕ್ನಿಕ್ನ ಮಾಡ್ತೀವಿ, ಬೋಟಿಂಗ್ ಮಾಡ್ತೀವಿ, ಬಾರ್ಬಿಕ್ಯೂ ಪಿಕ್ನಿಕ್ಸಲ್ಲಿ ಇನ್ನೇನೋ ಮಾಡ್ತಾ ಇರ್ತೀವಿ. ಬಟ್ ನಾವು ವಿಸಿಟ್ ಮಾಡಿರೋ ಪ್ಲೇಸ್ ನಮ್ಮ ನಾವು ನೆನ್ಪಿಟ್ಕೊಬೇಕು ಅಂತಂದರೆ ನಾವು ಈ ಥರ ಪ್ಲೇಸಿಗೆ ಹೋಗಬೇಕು. ಸೊ ನಾನು ಇವತ್ತು ನಿಮ್ಮನ್ನು ಈ ಪ್ಲೇಸಿಗೆ ಕರ್ಕೊಂಬಂದಿದ್ದೀನಿ. ಹೋಪ್ ನೀವೆಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಈ ವಿಡಿಯೋನ ನಿಮ್ಮನೆಯಲ್ಲಿ ಬೆಳೆಯೋ ಮಕ್ಕಳಿದ್ರೆ ಈ ವಿಡಿಯೋನ ನೀವು ಅವರಿಗೆ ತಪ್ಪದೇ ತೋರಿಸಿ. ಯಾಕಂದರೆ ಈ ಥರ ವಿಡಿಯೋನ ನೀವು ಎಲ್ಲೂ ನೋಡಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೂ ಖುಷಿ ಆಗುತ್ತೆ, ಅವರು ಕೂಡ ತಿಳ್ಕೊಳ್ತಾರೆ ನಮ್ಮ ಈ ಪ್ರಪಂಚದ ಬಗ್ಗೆ, ಪ್ರಪಂಚದಲ್ಲಿ ಆಗೋ ಕೆಲವು ಅಚ್ಚರಿಗಳ ಬಗ್ಗೆ ಅವರೂ ತಿಳ್ಕೊಳ್ತಾರೆ ಅಂತ. ಸೊ ಗೈಸ್, ನನಗಂತೂ ಈ ಪ್ಲೇಸ್ನ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಏನಂತಂದರೆ, ಈ ಪ್ಲೇಸ್ಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಪಿಕ್ನಿಕ್ ಆರ್ಗನೈಸರ್ ಸುನೀಲ್ ನಕ್ರೆನ ತಲೆ ನಾನು ಎಷ್ಟೊಂದು ತಿಂದೆ ಅಂದರೆ ನನಗೇನೆ ಗೊತ್ತಿಲ್ಲ. ಸೊ ಫೈನಲಾಗಿ ನಾವು ಈ ಪ್ಲೇಸಿಗೆ ಹೋದ್ವಿ. ಸೊ ನಿಮಗೂ ಕೂಡ ನಾನು ಈ ಪ್ಲೇಸನ್ನು ಈ ನನ್ನ
ನನ್ನ ಯೂಟ್ಯೂಬ್ ಮೂಲಕ ನೀವು ಕೂಡ ಈ ಪ್ಲೇಸ್ನ ನೋಡೋ ಥರ ಆಯಿತು. ಸೊ ಥ್ಯಾಂಕ್ಸ್ ಟು ಸುನಿಲ್ ನಕ್ರೆ. ಎಸ್ ಗೈಸ್, ನಿಜವಾಗ್ಲೂ ಮುಗಿಸ್ಕೊಂಡ್ಬಿಟ್ಟು ನಾವು ತುಂಬಾನೇ ರುಚಿ ರುಚಿಯಾಗಿರುವಂತಹ ಲಂಚ್ನ ಮಾಡ್ಕೊಂಡ್ವಿ. ತೂಕ ಸದನ್ ದೋರಲ್ಲ ಬೇತೆ ಆಕ್ಚುಲಿ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಸೊ ಗೈಸ್, ಇವತ್ತಿನ ಪಿಕ್ನಿಕ್ ತುಂಬ ಆರಾಮಾಗಿ ತುಂಬ ಸೇಫ್ ಆಗಿ ಮುಗೀತು. ಸೊ ನೀವು ಯಾರಾದರೂ ನನ್ನ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಡೇಟ್ಸಿದ್ದು ಮುಂಚಿನ ಮೂರು ವಿಡಿಯೋಸ್ನ ಲಿಂಕ್ನ ಹಾಕಿರ್ತೀನಿ. ಸೊ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ.
ಸೊ ನನಗೆ ಅಲ್ಲಿ ಕರೀತಾ ಇದ್ದಾರೆ, ಸೊ ಹೋಗ್ಬೇಕು. ಸೊ ಸೊ ಇನ್ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.